ತಿಂಗಳಿಗೆ ಒಂದೇ ಸತಿನಪ್ಪ ಸಂಬಳ ಬರೋದು. ಪದೇ ಪದೇ ಹೀಗೆ ಕೈ ತುತ್ತು ಹಾಕಕ್ಕಾಗಲ್ಲ. ಅರ್ಥ ಆಯ್ತಾ? ಆಯ್ತಮ್ಮ, ಸಂಬಳ ಬರೋ ತನಕ ನಾನು ಕಾಯ್ತೀನಿ. ನೀನ್ ತಿಂಗಳಿಗೆ ಒಂದ್ಸಲ ಕೂಡ ಈ ಕೈ ತುತ್ತೆ ನಮ್ಮನ್ನ ಇಡೀ ತಿಂಗಳು ಜೀವಂತವಾಗಿಟ್ಟಿರುತ್ತೆ. ಜೀವಂತ ಅಂತೆಲ್ಲ ಶಬ್ದ ಬಳಸಬೇಡ ಕಣ, ಬಿಡ್ತು ಅನ್ನು. ನನ್ನ ಮಕ್ಕಳು ಸೊಸೆಂದ್ರು ಯಾವಾಗಲೂ ಸಂತೋಷವಾಗಿರಬೇಕು, ಖುಷಿ ಖುಷಿಯಾಗಿರಬೇಕು. ನಮ್ಮ ಹತ್ರ ದುಡ್ಡಿರಲಿ ಬಿಡ್ಲಿ, ನಾನಂತೂ ದಿನ ಕೈತು ಹಾಕಿ. ಯಾಕಮ್ಮ ನೀನ್ ದುಡಿಬೇಕು? ಕೆಲಸ ಹುಡುಕೊಂಡು ನೀನ್ ಯಾಕಮ್ಮ ಹೋಗಿದ್ದೆ? ಮಕ್ಕಳಿದೀವಮ್ಮ, ನಾವೆಲ್ಲ ದುಡಿಯೋದು ಸಾಕಾಗಲ್ವಾ? ಹೌದಮ್ಮ, ನೀನ್ ದೇವಸ್ಥಾನಕ್ಕೆ ಕೆಲಸ ಹುಡ್ಕೊಂಡು ಹೋಗಿದೆ ಅಂತ ಕೇಳಿ ತುಂಬಾನೇ ಬೇಜಾರಾಯ್ತು. ಅಲ್ಲ, ಇಲ್ಲಿ ನಾವೆಲ್ಲ ಇರಬೇಕಾದ್ರೆ ನಿನ್ ಕೆಲಸ ಮಾಡುವಂತ ಅವಶ್ಯಕತೆ ಏನಿದೆ ಅಂತ? ಅಲ್ವಾ ಮತ್ತೆ, ನೀನ್ ಇಷ್ಟು ದಿವಸ ದುಡ್ದು ಸಾಕಿ ನಮ್ಮನ್ನೆಲ್ಲ ದೊಡ್ಡವ್ರು ಮಾಡಿದ ಸಾಲದ, ಇನ್ನೂ ದುಡಿಬೇಕಾ ನೀನು? ಮೂನಮ್ಮ, ಭೂಪತಿ ಅಣ್ಣೆಗೂ ಕೆಲಸ ಸಿಕ್ಕಿದೆ, ನಮಗೂ ಕೆಲಸ ಸಿಕ್ಕೇ ಸಿಗುತ್ತೆ. ಹಾಗಂತ ನಿನ್ ಕೆಲಸ ಹುಡುಕೊಂಡು ಓಡಾಡ್ತಿದ್ರೆ ನಮಗೆ ಬೇಜಾರಾಗಲ್ವಾ? ನಿನ್ ಸಂಕಟ ಪಡೆದು ನೋಡ್ತಿದ್ರೆ ಅಶ್ವೇತನ ಚುಚ್ಚು ಬಿಡಣ ಅನ್ಸುತ್ತೆ. ನೀ ಸುಮ್ನಿರೋ, ಬಿಟ್ರೆ ನಿಜವಾಗ್ಲೂ ಹೋಗಿ ಚುಚ್ಚೇ ಬಿಡ್ತೀಯ. ಇರೋ ಕಷ್ಟ ಸಾಲದು ಅಂತ ಅಂತ ಕೆಲಸ ಮಾಡಿ ಕ್ರಿಮಿನಲ್ ಕೇಸಲ್ಲಿ ಸಿಕ್ಕಾಕೋಬೇಡ. ಶಿಕ್ಷೆ ಅನ್ನೋದು ಆಗ್ಬೇಕಾರೆ ಆಗೇ ಆಗತ್ತೆ. ದೇವ್ರೆ ನೋಡ್ಕೋತಾನೆ, ನಾವೇನು ಮಾಡ್ಬೇಕಾಗಿಲ್ಲ. ವಿಷಯ ಅದಲ್ಲ ಅತ್ತೆ, ನೀವ್ಯಾ ಕೆಲಸ ಹುಡ್ಕಕ್ ಹೋದ್ರಿ? ಹೇಗಿದ್ರು ಭೂಪತಿ ಕೆಲಸ ಮಾಡ್ತಿದಾನೆ, ಈಗ ನಕ್ಷತ್ರನು ಕೆಲಸಕ್ಕೆ ಸೇರ್ಕೊಂಡಿದ್ದಾಳೆ. ಆದಷ್ಟು ಬೇಗ ಮಿಕ್ಕವ್ರಿಗೂ ಕೆಲಸ ಸಿಗುತ್ತೆ. ಇದ್ರ ಮಧ್ಯ ನೀವ್ ದುಡಿಯೋದ್ ಬೇಕಾ? ಆಗ್ಲಿಂದ ನೀವೆಲ್ಲ ಭೂಪತಿ ನಕ್ಷತ್ರ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದೀರಲ್ಲ, ಅವರಿಬ್ರು ಎಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ನಿಮ್ಗೆ ಏನಾದ್ರೂ ಗೊತ್ತಾ? ಈಗ ಮಾತೆಲ್ಲ ಯಾಕತೆ? ನಾಳೆಯಿಂದ ನೀವು ಕೆಲ್ಸಕ್ಕೆ ಹೋಗ್ತೀನಿ ಅನ್ನೋದು ತಲೆಯಿಂದ ತೆಗ್ದ್ಬಿಡಿ. ನೀವು ನೆಮ್ಮದಿಯಾಗಿ ಮನೇಲಿರಿ. ನಿನ್ ಮಾತು ಮರ್ಸಕ್ ನೋಡ್ಬೇಡ. ಅವ್ರು ಎಲ್ಲಿ ಕೆಲಸ ಮಾಡ್ತಿದ್ದಾರೆ ನಿಮ್ಗೇನಾದ್ರೂ ಗೊತ್ತಾ? ನ್ಯಾಯವಾಗಿ ದುಡಿಯೋದ್ರಲ್ಲಿ ತಪ್ಪೇನಿದೆ? ಹೌದು, ನಮ್ಗೆಲ್ಲ ದುಡ್ಡಿನ ಅವಶ್ಯಕತೆ ತುಂಬಾ ಇತ್ತು. ನಿಮ್ಗೆಲ್ಲ ಕೆಲಸ ಸಿಕ್ಕಿದ್ಮೇಲೆ ನಾವು ಬೇರೆ ಕೆಲಸ ನೋಡ್ಕೋತೀವಿ. ಅಲ್ಲಿ ತನಕ ನಾವು ಗಾರೆ ಕೆಲಸ ಮಾಡಿದ್ರಲ್ಲಿ ಏನ್ ತಪ್ಪಿದೆ ಅಲ್ವಾ ಅತ್ತೆ? ಗಾರೆ ಕೆಲಸ ತಪ್ಪು ಅಂತ ಹೇಳ್ತಿಲ್ಲ, ಅದು ನ್ಯಾಯವಾದ ದುಡಿಮೆನೆ. ಭೂಪತಿ, ನೀನ್ ಓದಿದ್ಯಾ ಕಣು? ನೀ ಕ್ವಾಲಿಫಿಕೇಶನ್, ಎಂತ ಒಳ್ಳೆ ಕೆಲಸ ಸಿಗುತ್ತೆ? ನಿಮ್ಮಿಬ್ರಿಗೂ ಕ್ವಾಲಿಫಿಕೇಶನ್ ಇದೆ, ಎಜುಕೇಶನ್ ಇದೆ, ಎಕ್ಸ್ಪೀರಿಯನ್ಸ್ ಇದೆ. ಸಾಲ್ದಿದ್ದಕ್ಕೆ ಎಂ ಪಿ ಆರ್ ಬೋರ್ಡ್ ಆಫ್ ಮೆಂಬರ್ಸ್ ಅಲ್ಲಿ ನೀವು ಒಬ್ರು, ನಿಮ್ಮಿಬ್ರಿಗೂ ಯಾಕೆ ಕೆಲಸ ಸಿಗ್ಲಿಲ್ಲ?
ಸಿಗದೆ ಇದ್ರೆ ಸಿಗುತ್ತಣ್ಣ. ಹಾಗಂತ ಹೋಗಿ ಗಾರೆ ಕೆಲಸ ಶುರು ಮಾಡದ, ಒಂದೆರಡು ದಿನ ವೇಟ್ ಮಾಡ್ಬೇಕು ತಾನೆ. ಹಾಗಲ್ವೋ ಮೌರ್ಯ, ನೋಡಿ ನಮ್ಗೆ ಯಾರಿಗೂ ಕೆಲಸ ಸಿಗ್ತಿಲ್ಲ ಅಂದ್ರೆ ಅದರಿಂದ ಯಾರ್ದು ಕೈವಾಡ ಇದೆ. ಅದಕ್ಕೆ ನಮ್ಗೆ ಯಾರಿಗೂ ಕೆಲಸ ಸಿಗ್ತಾ ಇರಲಿಲ್ಲ. ಇದು ನನಗೆ ಅರ್ಥ ಆಯ್ತು ಅಷ್ಟೆ. ಮನೇಲಿ ದಿನಸಿ ಇರಲಿಲ್ಲ, ಒಂದೊತ್ತು ಊಟಕ್ಕೂ ಕಷ್ಟ ಪಡ್ತಿದ್ವಿ. ಇದಕ್ಕೆಲ್ಲ ಕಾರಣ ಶ್ವೇತಾನೆ. ಅವಳಿಂದಲೇ ನೀವಿಬ್ರು ಗಾರೆ ಕೆಲಸ ಮಾಡೋ ಹಾಗಾಯ್ತು, ಅವಳಿಂದಲೇ ಅಮ್ಮ ದೇವಸ್ಥಾನದಲ್ಲಿ ಮುಸ್ತ್ರ ಎತ್ತೋ ಹಾಗಾಯ್ತು. ನಾನು ಅವಳನ್ನು ಸುಮ್ಮನೆ ಬಿಡಲ್ಲ. ಕೂತ್ಕೊಳ್ಳಿ ಮೌರ್ಯ, ಮೊದಲು ಕೂತ್ಕೊಳ್ಳಿ. ನೀವು ಏನ್ ಮಾಡಕ್ ಕೊಟ್ಟಿದ್ದೀರಾ? ಈ ಕೋಪದಲ್ಲಿ ಹೋಗಿ ಏನ್ ಸಾಧಿಸ್ಬೇಕು ಅನ್ಕೊಂಡಿದ್ದೀರಾ ನೀವು? ನೋಡೋದಕ್ಕೇನು ಉಳಿದಿಲ್ಲ ಅದಕ್ಕೆ. ಅದೇನು ಮಾಡಲ್ಲ ಅನ್ನೋ ಧೈರ್ಯಕ್ಕೆ ಅವಳು ಹೀಗೆ ಮೆರಿತಾ ಇರೋದು. ಅವಳನ್ನ ಹೀಗೆ ಬಿಟ್ರೆ ಅವಳು ಇನ್ನು ಮೇಲೆ ಹೋಗ್ತಾನೆ ಇರ್ತಾಳೆ. ಅವಳ ಮುಗಿಸ್ಬಿಡ್ಬೇಕು. ಶ್ವೇತನ್ ಕೊಲೆ ಮಾಡಿದ್ರೆ ಅತ್ತೆ ಮುಗ್ದಲ್ಲಿ ನಗು ಕಾಣುತ್ತಾ? ನಿಮ್ ಪ್ರಕಾರ ಕೊಲೆ ಮಾಡೋದೊಂದು ಪರಿಹಾರನ? ಕೊಲೆ ಮಾಡಿ ಏನ್ ಮಾಡ್ತೀರಾ? ಜೈಲ್ಗೆ ಹೋಗ್ತೀರಾ? ನನ್ ಮಗ ಜೈಲ್ಗೆ ಹೋದ ಅಂತ ಅತ್ತೆ ಹೆಮ್ಮೆ ಪಡ್ತಾರ? ಆವೇಶ ಎಲ್ಲದಕ್ಕೂ ಪರಿಹಾರ ಅಲ್ಲ ಮೌರ್ಯ, ಅದರಿಂದ ಇನ್ನೂ ಸಮಸ್ಯೆ ಜಾಸ್ತಿ ಆಗುತ್ತೆ. ನಾವ್ ಎಲ್ಲಾನು ಒಟ್ಟಿಗೆ ಕಳ್ಕೊಂಡಿದೀವಿ ನಿಜ. ಹಾಗಂತ ಅದನ್ನೆಲ್ಲ ಒಂದೇ ಸರಿ ಸಂಪಾದಿಸ್ತೀನಿ ಅನ್ನೋ ಭ್ರಮೆನಲ್ಲಿ ನಾವು ಹೋರಾಡಬಾರ್ದು. ನಾವ್ ಶ್ವೇತಾನ ಎದುರಿಸ್ಬೇಕು ಅಂದ್ರೆ ಮೊದ್ಲು ನಮ್ ಕಾಲ್ ಮೇಲೆ ನಾವು ಗಟ್ಟಿಯಾಗಿ ನಿಲ್ಬೇಕು. ಆದ್ರೆ ಅದು ಹೇಗಮ್ಮ ಸಾಧ್ಯ? ನಮ್ ಕೈಯಲ್ಲಿ ಇನ್ನೂ ಒಂದು ಕೆಲ್ಸ ಗಿಡಿಸ್ಕೊಳಕ್ ಆಗ್ಲಿಲ್ಲ. ನಾವು ದುಡಿಯೋದು ಯಾವಾಗ? ನಮ್ ಕಾಲ್ ಮೇಲೆ ನಾವು ನಿಂತ್ಕೊಳ್ಳೋದು ಯಾವಾಗ? ಕೆಲ್ಸ ಮಾಡಿ ಸಂಬಳ ತಗೊಂಡು ನಾವ್ ಜೀವನ ಸಾಗಿಸ್ಬೋದು ಶೌರ್ಯ, ಆದ್ರೆ ಶ್ರೀಮಂತ್ರ ಆಗಕ್ ಆಗಲ್ಲ. ನಾವ್ ಶ್ವೇತನ ಎದುರಿಸ್ಬೇಕು ಅಂದ್ರೆ ಶ್ರೀಮಂತ್ರ ಆಗ್ಬೇಕು. ಶ್ರೀಮಂತ್ರ ಆದ್ರೆ ತಾಕತ್ತಿರೋರು ನಮ್ ಸುತ್ತ ಸೇರ್ಕೋತಾರೆ. ಆ ತಾಕತ್ತೆ ನಮ್ಗ್ ಶ್ವೇತನ ಎದುರಿಸೋ ಶಕ್ತಿ ಕೊಡುತ್ತೆ. ಅದೇಮ್ಮ, ಆದ್ರೆ ನಾವು ಇದ್ದಕ್ಕಿದ್ದಂಗೆ ಶ್ರೀಮಂತರ ಆಗೋದು ಹೇಗೆ? ಅಮ್ಮ ಇದ್ದಕ್ಕಿದ್ದಾಗೆ ಶ್ರೀಮಂತರ ಆಗ್ಬೇಕು ಅಂತ ಹೇಳ್ತಿಲ್ಲ ಅಣ್ಣ. ಕಷ್ಟ ಪಟ್ಕೊಂಡು ಮೇಲ್ ಬಂದ್ಯಾಳೆ, ಅದೇ ದಾರಿಲಿ ನಾವು ಮಕ್ಕಳಿದೀವಿ. ನಾವು ಅದೇ ದಾರಿಲಿ ನೋಡೋಣ, ನಾವು ಕಷ್ಟ ಪಟ್ಕೊಂಡು ಮೇಲ್ ಬರೋಣ, ಎಲ್ಲ ಮತ್ತೆ ಹೊಸದಾಗಿ ಶುರು ಮಾಡೋಣ. ಅಂದ್ರೆ ಬಿಸ್ನೆಸ್ ಮಾಡೋಣ ಅಂತ ಹೇಳ್ತಿದ್ಯಾ? ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ತುಂಬಾ ದುಡ್ಡು ಬೇಕಾಗುತ್ತೋ? ದಿನಸಿ ತರಕೇನೆ ಇಷ್ಟು ಕಷ್ಟಪಡ್ತಾ ಇದ್ದೀವಿ, ಅಂಥದ್ರಲ್ಲಿ ಬಿಸ್ನೆಸ್ ಹೇಗೋ ಶುರು ಮಾಡೋದು?
ಮನಸಿದ್ರೆ ಮಾರ್ಗ ಅಂತ ಹೇಳ್ತಾರೆ. ನಾವು ನಿರ್ಧಾರ ಮಾಡಿದ್ರೆ ಸಾಧಿಸೋದು ಕಷ್ಟ ಆಗ್ಬೋದು, ಆದ್ರೆ ಅಸಾಧ್ಯ ಅಲ್ಲ. ಅತ್ತೆ ಮನ್ಸು ಮಾಡಿದ್ರೆ ಅದು ಖಂಡಿತ ಸಾಧ್ಯ ಆಗುತ್ತೆ. ನಾನೇನ್ ಮಾಡ್ಬೇಕು ಅಂತಿದ್ಯಾ ನಕ್ಷತ್ರ? ನಾನು ಆ ವಿಷಯನ ಶ್ವೇತನ್ ತಲುಪಿಸ್ತೀನಿ. ವರ್ಕ್ ಆಗತ್ತೆ ಅಂತ್ಯಾ? ಯಾಕಾಗಲ್ಲಮ್ಮ, ವಿ ವಿಲ್ ಮೇಕ್ ಇಟ್ ವರ್ಕ್. ಎಲ್ಲರೂ ಒಟ್ಟಿಗೆ ಸೇರೋಣ, ಒಟ್ಟಿಗೆ ಮಾಡೋಣ, ಖಂಡಿತವಾಗ್ಲೂ ಆಗತ್ತೆ. ಏನ್ ಕಾಲ್ ಮಾಡಿರೋದು? ಯೋಚನೆ ಮಾಡ್ಬೇಡ, ನಾನೇನು ಫೋನ್ ಅಲ್ಲೇ ಮತ್ತೆ ನಿನ್ ಮೈ ಮೇಲೆ ಕಲ್ಲಗ ಚೆನ್ನ ಚೆಲ್ಲಲ್ಲ. ಹೆದರ್ಕೊಂಡ್ ಫೋನ್ ಗಿನ್ ಕಟ್ ಮಾಡ್ಬಿಟ್ಟಿ ಆಮೇಲೆ. ಓ, ಏನೋ ದೊಡ್ಡ ಸಾಧನೆ ಮಾಡಿರೋ ತರ ನನ್ ಕರ್ಮಕ್ಕೆ ನನ್ ಮೈ ಮೇಲೆ ಕಲ್ಗ ಚೆಚ್ಚಿದ್ದು ರಿವೆಂಜ್ ತಗೊಂಡಾಗ. ಏನಾದ್ರೂ ದೊಡ್ಡದಾಗ್ ಮಾಡು, ನನ್ ಕೈಯಲ್ಲಿ ಏನಾಗತ್ತೆ ಅಂತ ತೋರ್ಸು. ನಿನ್ ತರ ಸಾಧನೆ ಮಾಡೋದಕ್ಕೆ ನಮ್ ಕೈಲಾಗಲ್ಲ ಬಿಡು. ನಾವು ಕಲ್ತಿರೋ ಸಂಸ್ಕಾರ ಇನ್ನೊಬ್ರು ದುಡ್ದಿರೋದನ್ನ ಕಿತ್ಕೊಳ್ಳೋದಕ್ ಬಿಡಲ್ಲ. ಹಾಗೇನಾದ್ರೂ ನಾವು ಮೋಸ ಮಾಡಿ ಅವ್ರನ್ನ ಬೀದಿಗೆ ತಂದ್ರೆ ಹಗಲು ರಾತ್ರಿ ಅದೇ ಪಶ್ಚಾತ್ತಾಪದಿಂದ ನಾವೇ ಸತ್ತೋಗ್ತೀವಿ. ಅದಕ್ಕೆ ನಮ್ದೇ ಆದ ರೀತಿಲಿ ಏನೋ ದೊಡ್ಡದ್ ಮಾಡ್ಬೇಕು ಅಂತ ಇದೀವಿ. ಏನ್ ಹೇಳ್ತಿದ್ಯಾ? ಏನ್ ಮಾಡಕ್ ಹೊರಟಿದ್ಯಾ? ಲಾಟ್ರಿ ಏನಾದ್ರು ಹೊಡಿತಾ ನಿನ್ಗೆ? ಲಾಟ್ರಿನೋ ಏನೋ ಗೊತ್ತಿಲ್ಲ ಶ್ವೇತಾ, ನಿನ್ ಮೈ ಮೇಲೆ ಗಲೀಜ್ ನೀರ್ ಚೆಲ್ದಾಗಿಂದ ನಮ್ಗೆಲ್ರಿಗೂ ಒಳ್ಳೇದಾಗೋ ತರ ಇದೆ. ನಮ್ಗ್ ಒಳ್ಳೇದಾದ್ರೆ ಈ ಜಗತ್ತಲ್ಲಿ ಎಲ್ರಿಗಿಂತ ಜಾಸ್ತಿ ಖುಷಿ ಪಡೋಳು ನೀನೇ ಅಲ್ವಾ? ಅದಕ್ಕೆ ಮೊದ್ಲು ನಿನ್ಗೆ ಹೇಳೋಣ ಅಂತ ಫೋನ್ ಮಾಡಿದೆ. ಸುತ್ತಿ ಬಳಸಿ ಮಾತಾಡೋದ್ ಬಿಟ್ಟು ವಿಷಯ ಏನು ಅಂತ ಕರೆಕ್ಟ್ ಆಗಿ ಹೇಳು. ಓ, ಗಂಡ ಹೆಂಡತಿ ಇಬ್ರು ಸೇರಿ ಗಾರೆ ಕೆಲ್ಸಕ್ಕೆ ಹೋಗ್ತಿದ್ದೀರಲ್ಲ, ಅಲ್ಲಿ ಏನಾದ್ರೂ ನಮಗ್ ಪ್ರಮೋಷನ್ ಸಿಕ್ತಾ? ನೀವ್ ಮಾಡೋ ಕೆಲ್ಸ ನೋಡಿ ಮೇಸ್ತ್ರಿ ಏನಾದ್ರು 100 ರೂಪಾಯಿ ಸಂಬಳ ಜಾಸ್ತಿ ಮಾಡದ್ನ? ನಿಮ್ ಯೋಗ್ಯತೆಗೆ ಅಷ್ಟೇ ತಾನೇ ಸಿಗದು? ನಮ್ ಯೋಗ್ಯತೆ ಏನು ಅಂತ ನಮ್ಗಿಂತ ಚೆನ್ನಾಗ್ ನಿನಗ್ ಗೊತ್ತು ಶ್ವೇತಾ. ಅತ್ತೆ ದುಡ್ದಿದ್ದನ್ನೆಲ್ಲ ಕಿತ್ಕೊಂಡು ನಿನ್ ಯೋಗ್ಯತೆ ಏನು ಅಂತ ಇಡೀ ಜಗತ್ತು ಗೊತ್ತಾಗೋಗಿದೆ. ವಿಷಯ ಅದಲ್ಲ ಬಿಡು, ಅತ್ತೆ ದುಡ್ದು ಸಂಪಾದನೆ ಮಾಡಿ ದೊಡ್ಡವರಾದ್ರಲ್ವಾ, ಆ ಅನುಭವ ಇವತ್ ನಮ್ಮನ್ ಕಾಪಾಡ್ತಿದೆ.